बीदर 50 लाख रुपए का गांजा जब्त, 4 गिरफ्तार। बीदर भालकी तालुक की धन्नुरा पुलिस ने एक अभियान चलाया और 50.05 लाख रुपए मूल्य का कुल 47.09 किलोग्राम जब्त किया। गांजा और एक कार जब्त कर ली गई। उन्होंने 4 लोगों को गिरफ्तार करने में सफलता हासिल की है। 3 आरोपी फरार हैं। पुलिस ने भालकी तालुक में हलाहित परगा क्रॉस के पास कार पर छापा मारा और कार चालक सहित 3 लोगों को गिरफ्तार किया। जिला पुलिस अधीक्षक चन्नाप सवन्ना एसएल। कार से 25.65 लाख रुपए कीमत का 25.65 किलोग्राम गांजा और एक टाटा इंडिका कार जब्त की है। उन्होंने गुरुवार को प्रेस कॉन्फ्रेंस कर जानकारी साझा की। गिरफ्तार आरोपियों से जब पूछताछ की गई तो बीदर तालुक के गुन्नाली गांव में रिक्शा कॉलोनी के एक घर में अवैध रूप से एकत्र कर रखे गए 21.40 लाख रुपए मूल्य के 21.44 किलोग्राम का पता चला। गांजा जब्त कर एक आरोपी को गिरफ्तार कर लिया गया। इनकी कुल कीमत 50.05 लाख रुपए है। तीनों फरार हो गए और उनका पता लगाने के लिए जांच की जा रही है। गिरफ्तार आरोपियों ने कबूल किया कि उन्होंने खानापुरा गांव में 3 दोपहिया वाहन और एक घर में चोरी की थी। भालकी डीवाईएसपी शिवानंद पावदाशेट्टी के मार्गदर्शन में भालकी ग्रामीण सीपीआई गुरुपद इस ऑपरेशन में बिरादरा पीएसआई विश्वराध्या, बीराशेट्टी पाटिला, संतोष स्टाफ बक्कैया, शिवराज, संजीव सिद्धलिंगप्पा, प्रशांत रेड्डी, रविकुमार नागराज बसप्पा, रमेश ईरा रेड्डी, जगदीशा तानाजी शामिल थे। उन्होंने बताया कि सभी को प्रशंसा पत्र और पुरस्कार दिया गया है। बीदर जिले गांजा प्रकरण पत्ते जो नेरे राज्य पुलिस अधिकारी निरंतर संपर्क कानून बाहिर गांजा आंध्र उरिस्सा बॉर्डर महाराष्ट्र कड़े कल्ल सागाणिके मार्तरे आ बग्गे खचित माहितियन्न बंद मेरेगे नम्म बालकी ग्रामीण वृत्त निरीक्षकरु आदंथ नम्म गुरुपाद बिरादरु मत्तु पीएसआई धन्नूर विश्वराध्यवरु अवर ओंदु तंड एनिदे निन्ने 10 गंटे सुमारु ಒಂದು ಕಾರನ್ನ ತಡೆದು ನಿಲ್ಲಿಸಿ ಅದರೊಳಗೆ ಇರುವಂತ 3 ಶಂಕಿತ ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಂಡು ಕಾರನ್ನ ಸರ್ಚ್ ಮಾಡಲಾಗಿ ಅದರಲ್ಲಿ 25.65 ಕೆಜಿ ಗಾಂಜಾ ಅಂದಾಜು 25,65,000 ಕಿಮ್ಮತ್ತಿನ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ವಿಚಾರಣೆ ವೇಳೆಯಲ್ಲಿ ಅವರು ಬೀದರ್ ನಗರದ ಮನೆಯೊಂದರಲ್ಲಿ ಅಲ್ಲಿ ಮೊದಲು ತಂದು ಶೇಖರಣೆ ಮಾಡಿ ಅಲ್ಲಿಂದ ಏನಂದ್ರೆ ತಗೆದುಕೊಂಡು ಹೋಗ್ತಾ ಇದ್ದಿದ್ರು ಅನ್ನುವಂತದ್ದು ಬಂದ ಮಾಹಿತಿ ಮೇರೆಗೆ ಮುಂದೆ ನಗರದ ಆ ಮನೆಯನ್ನು ಕೂಡ ಏನಂದ್ರೆ ಬಂದು ಪೊಲೀಸ್ ಅಧಿಕಾರಿಗಳು ಕಾನೂನು ರೀತಿಯಿಂದ ಅದನ್ನ ಪರಿಶೀಲನೆ ಮಾಡಿದ್ದಾರೆ ಅಲ್ಲಿಯೂ ಕೂಡ ನಮಗೆ ಸುಮಾರು 21 ಕೆಜಿ 44 440 ಗ್ರಾಂನಷ್ಟು ಗಾಂಜಾ ಅಲ್ಲಿಯೂ ಕೂಡ ಸಿಕ್ಕಿದೆ ಮತ್ತೆ ಅದಕ್ಕೆ ಏನಂದ್ರೆ ಕಾವಲಿಟ್ಟಂತ ಒಬ್ಬ ಆರೋಪಿಯನ್ನ ಅಲ್ಲಿಯೂ ಕೂಡ ದಸ್ತಗಿರಿ ಮಾಡಲಾಗಿದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ 3 ಜನ ಆರೋಪಿಗಳು ತಲೆಮರೆಸಿಕೊಂಡಿರ್ತಾರೆ ಅವರನ್ನು ಕೂಡ ಏನಂದ್ರೆ ಶೀಘ್ರವಾಗಿ ಬಂಧಿಸಲಾಗುವುದು ಒಟ್ಟು 4 ಜನ ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಲಾಗಿದೆ ಮತ್ತು 47 ಕೆಜಿ 9 ಗ್ರಾಂನಷ್ಟು ಗಾಂಜಾವನ್ನ ಸುಮಾರು 47,05,000 ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಮತ್ತು ಒಂದು ಕಾರನ ಕೂಡ ಏನಂದ್ರೆ 300,000 ಅಂದಾಜು ಕಿಮ್ಮತ್ತಿನ ಕಾರನ್ನ ಕೂಡ ಏನಂದ್ರೆ ವಶಪಡಿಸಿಕೊಳ್ಳಲಾಗಿದೆ ಈ ಒಳ್ಳೆಯ ಕೆಲಸ ಮಾಡಿರುವಂತ ಧನ್ನೂರ ಪಿಎಸ್ಐ ಮತ್ತು ಬಾಲ್ಕಿ ರೂರಲ್ ಗ್ರಾಮೀಣ ಇನ್ಸ್ಪೆಕ್ಟರ್ ಅವರು ಮತ್ತು ಎಲ್ಲ ಕ್ರೈಮ್ ಸಿಬ್ಬಂದಿ ಅವರಿಗೆ ಇವತ್ತು ಪ್ರಶಂಸನೆ ಪತ್ರದ ಜೊತೆಗೆ ಬಹುಮಾನವನ್ನ ಕೂಡ ನಾನು ಕೊಡ್ತಾ ಇದ್ದೇನೆ ಈ 7 ಜನ ಏನು ಆರೋಪಿಗಳು ಈ ಇನ್ವಾಲ್ವ್ ಇದ್ದಾರೆ
ಅವರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಾವಿನ್ನೂ ಕಲೆ ಹಾಕ್ತಾ ಇದ್ದೀವಿ ಮತ್ತು ಈ ಹಿಂದೆ ಕೂಡ ಏನು ಭಾಗಿಯಾಗಿರಬಹುದಾದಂತಹ ಕ್ರೈಮ್ಗಳ ಬಗ್ಗೆ ಕೂಡ ನಾವು ವೆರಿಫೈ ಮಾಡಿದ್ದೀವಿ ಮಾಡಿದ ಸಂದರ್ಭದಲ್ಲಿ ಅವರು ಮೂರು ಬೈಕ್ ಕಳ್ಳತನ ಮತ್ತು ಒಂದು ಮನೆ ಕಳ್ಳತನ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿದೆ ಅದನ್ನು ಕೂಡ ಏನಂದ್ರೆ ಈಗ ತನಿಖೆಯಲ್ಲಿದೆ ಅದನ್ನು ಕೂಡ ಏನಂದ್ರೆ ಮುಂದೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಿಂದ ಅದನ್ನ ವಶಪಡಿಸಿಕೊಳ್ಳುವ ಕೆಲಸ ಮಾಡಲಾಗುತ್ತದೆ ಆರೋಪಿಗಳೆಲ್ಲ ನಮ್ಮಲ್ಲಿಯವರೇ ಇದ್ದಾರೆ ಏಳು ಜನನೂ ಬೀದರ್ ಜಿಲ್ಲೆಯವರೇನೆ ಅದರಲ್ಲಿ ಇಬ್ಬರು ಬೀದರ್ ನಗರದವರು ಇನ್ನು ಐದು ಜನ ಏನಿದ್ದಾರೆ ಧನ್ನೂರ ಪೊಲೀಸ್ ಠಾಣೆ ಲಿಮಿಟ್ಸ್ನ ಖಾನಾಪುರ ಗ್ರಾಮದವರು ಇರ್ತಾರೆ।